हेलो एंड वेलकम टू हमनाबाद टाइम्स। बीदा डिस्ट्रिक्ट हमनाबाद तालुका गवर्नमेंट हॉस्पिटल में हाईटेक एम्बुलेंस का उद्घाटन किया गया। जी हां, 1/3/2023 को हमनाबाद गवर्नमेंट हॉस्पिटल में एक हाईटेक एम्बुलेंस का उद्घाटन हमनाबाद एमएलए राजशेखर बी पाटिल के हाथों किया गया। अगर हम बात करें इस एम्बुलेंस की तो 45 लाख की ये एम्बुलेंस जो काफ़ी हाई टेक्नोलॉजीज इस एम्बुलेंस में इस्तेमाल किए गए हैं, जिसे छोटा हॉस्पिटल कहा जा सकता है। एक एमरजेंसी पेशेंट्स के लिए जिस चीज़ की ज़रूरत की चीज़ें होना है इसमें वो सारे मिलेंगी। हमनाबाद टू स्टेट्स कनेक्टिविटी यानी 65 होने पर काफ़ी सारे एक्सीडेंट्स होते हैं, जिसकी वजह से इसकी ज़रूरत समझकर कल्याण कर्नाटका डेवलपमेंट बोर्ड से इस हाईटेक एम्बुलेंस हमनाबाद गवर्नमेंट हॉस्पिटल को दिया गया है, ताकि हमनाबाद की अवाम को एमरजेंसी पेशेंट्स को दूसरे हॉस्पिटल्स को शिफ्ट करने के लिए सहूलत हो सके। तो आइए देखते हैं खास रिपोर्ट। ಅಡ್ವಾನ್ಸ್ಡ್ ಕಾರ್ಡಿಯಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ ನಾವು, ಎ ಸಿ ಎಲ್ ಎಸ್ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ಒಂದು ವೆಂಟಿಲೇಟರ್ ಇದೆ, ಮಲ್ಟಿ ಫಂಕ್ಷನಲ್ ವೆಂಟಿಲೇಟರ್. ಇದರಲ್ಲಿ ನಾವು ಪೇಸಿಂಗ್ ಮಾಡ್ಬೋದು, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಇದೆ, ಮಾನಿಟರ್ ಇದೆ, ಅದ್ರ ಕೆಳಗಡೆ ನಿಮಗೆ ಒಂದು ಮಲ್ಟಿ ಚಾನಲ್ ಮಾನಿಟರ್ ಇದೆ, ನೆಬ್ಲೈಸರ್ ಇದೆ, ಆಮೇಲೆ ನಿಮ್ಮದು ಇನ್ಫ್ಯೂಷನ್ ಪಂಪ್ಸ್ ಇದೆ, ಸಿರಿಂಜ್ ಇದೆ, ಬೇಕಾದಂಥ ನೆಬ್ಲೈಸರು ಪ್ಲಸ್ ಆಕ್ಸಿಜನ್ ಸಪೋರ್ಟ್ ಎಲ್ಲ ಸೆಂಟ್ರಲ್ ಕೆಳಗಡೆ ಆಕ್ಸಿಜನ್ ಸಿಲಿಂಡರ್ಸ್ ಇದಾವೆ, ಎಲ್ಲ ಸಿದು ಇದೆ. ಪ್ಲಸ್ ನಿಮಗೆ ಅಲ್ಲಿ ಮಾನಿಟರ್ಸ್ ಇದೆ, ಅದು ಡಿಫಿಬ್ರಿಲೇಟರ್. ಆಮೇಲೆ ನಿಮಗೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ, ಸಿಬ್ಬಂದಿಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ವಾಶ್ ಮೆಷಿನ್ ಇದೆ. ಇಲ್ಲಿ ಒಂದು ನರ್ಸಿಂಗ್ ಸ್ಟಾಫ್ ಅಥವಾ ಡಾಕ್ಟರ್ ಕೂಡಕ್ಕೆ ಒಂದು ಚೇರ್ ಇದೆ, ಅಟೆಂಡರ್ಸಿಗೆ ಕೂಡಲಿಕ್ಕೆ. ಪ್ಲಸ್ ಇದೊಂದು ಟ್ರಾಲಿ ಇದೆ, ಇದನ್ನು ನಾವು ಕೆಳಗಡೆ ಎಳ್ಕೊಂಡು ಹೋಗ್ಬೋದು. ಅದ್ರ ಕೆಳಗಡೆ ಇನ್ನೂ ಎರಡಿದೆ, ಅದು ಎಲ್ಲಾದರೂ ಈಗ ಕಾಲು ಮುರಿತ ಆಗಿದ್ದರೆ ಅವರಿಗೆ ಹೇಳೋಕ್ಕಾಗಲ್ಲ ಅಂತ ಟೈಮಲ್ಲಿ ಅದು ಕೆಳಗಡೆಯಿಂದ ನಾವು ಸ್ಲಿಪ್ ಮಾಡಿ ಅದು ಲಾಕಿಂಗ್ ಸಿಸ್ಟಮ್ ಇದೆ, ಅದನ್ನು ತೊಗೊಂಡು ನಾವು ಆಮೇಲೆ ಇದರಲ್ಲಿ ಸ್ಲಿಪ್ ಮಾಡಿಕೊಂಡು ಇದು ಮಾಡ್ಬೋದು. ಒಂದು ವೇಳೆ ಏನಾದ್ರು ನಡೆಯೋಕ್ಕಾಗಲಿಲ್ಲ ಅಂದರೆ ಒಂದು ವೀಲ್ ಚೇರ್ ಕೂಡ ಇದೆ. ಸೊ ಇದು ಒಂಥರ ಅಡ್ವಾನ್ಸ್ ಕಾರ್ಡಿಯಕ್ ಲೈಫ್ ಸಪೋರ್ಟು. ಇದಕ್ಕೆ ಏನಿದೆ ಮಷಿನ್ಸ್ ಎಲ್ಲ ಇದೆ, ಸ್ವಲ್ಪ ಮ್ಯಾನ್ ಪವರ್ ಅಷ್ಟೇ ಕಡಿಮೆ. ಒಂದು ಹೈಟೆಕ್ ALS ಆಂಬ್ಯುಲೆನ್ಸ್ ಮಾನ್ಯ ಮಾಜಿ ಸಚಿವರು ಮತ್ತು ಹಮನಾಬಾದ್ನ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಹಮನಾಬಾದ್ ಸಾಹೇಬರ ಒಂದು KKRDB ಅನುದಾನದಲ್ಲಿ 45 ಲಕ್ಷ ರೂಪಾಯಿ ಮೌಲ್ಯದ ಈ ಒಂದು ಹೈಟೆಕ್ ಆ್ಯಂಬುಲೆನ್ಸ್. ಇದರ ಮುಖ್ಯವಾಗಿ ನಾವು ಹೈಯರ್ ಸೆಂಟರ್ಗೆ ರೆಫರ್ ಮಾಡುವಾಗ ವಿತ್ ವೆಂಟಿಲೇಟರ್, ಯಾವ ಪೇಷೆಂಟ್ಗಳು ವೆಂಟಿಲೇಟರ್ ಮೇಲೆ ಇರ್ತವೆ ಅಂಥ ಪೇಷೆಂಟ್ಗಳನ್ನು ಹೈಯರ್ ಸೆಂಟರ್ಗೆ ಶಿಫ್ಟ್ ಮಾಡಲಿಕ್ಕೆ ಈ ಆ್ಯಂಬುಲೆನ್ಸು ಅತ್ಯಧಿಕವಾಗಿ ಉಪಯುಕ್ತವಾಗಿದೆ. ಇದರ ಜೊತೆಗೆ ಆ್ಯಂಬುಲೆನ್ಸ್ನಲ್ಲಿ ಈಗಾಗಲೇ ವೆಂಟಿಲೇಟರು, ಮಾನಿಟರ್ಸು, ECG, ಡಿಫಿಬ್ರಿಲೇಟರು, ICUಗೇನು ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳಿದೆ ಎಲ್ಲ ಸೌಲಭ್ಯಗಳು ಈ ಆ್ಯಂಬುಲೆನ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆ ಯಾಕಂದರೆ ಒಂದು ಸ್ಟಾಫು ಮತ್ತು ವೈದ್ಯರು ಕೂಡ ಅವಶ್ಯಕತೆ ಇರುತ್ತೆ. ಅದರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ಕೂಡ ತಿಳಿದಿದ್ದೀವಿ. ಈ ಒಂದು ಹಿಂದುಳಿದ ಭಾಗದಲ್ಲಿ ಒಂದು ಈ ಆ್ಯಂಬುಲೆನ್ಸ್ ನಮಗೆ ಒದಗಿಸಿದ್ದು ನಾವು ಮಾನ್ಯ ರಾಜಶೇಖರ್ ಪಾಟೀಲ್ ಅವರಿಗೆ ಆಸ್ಪತ್ರೆಯ ವತಿಯಿಂದ ಅನಂತ ಧನ್ಯವಾದ ಮತ್ತು ಥ್ಯಾಂಕ್ ಯು.